ಟೈಮ್ ನೋಡಿ, ಇವಾಗ 3:31. ಟೈಮು ಇವಾಗ 3:31 ಅಂದರೆ ಬೆಳಗಿನ ಜಾವ 3:31. ನಾವು ಆ ಸ್ಪೆಷಲ್ ವಿಡಿಯೋ ಮಾಡೋಕ್ಕೆ ಅಂತಲೇ ಇವಾಗ ಹೋಗ್ತಾ ಇದ್ದೀವಿ. ಅದೇ ನಿಮ್ಗೆ ಹೇಳಿದ್ನಲ್ಲ, ಕಾಂತಾರ ಫಿಲಮ್ ಬಂದಿದ್ದು ಗುರು, ಏನು ಇಟ್ಟಾಯಿತು ಅಂದರೆ ಅದರಿಂದ ಕಾಂತಾರ ಫಿಲಮಿಂದ ಸಾಕಷ್ಟು ತಿಳ್ಕೊಬಿಟ್ಟಿದ್ವಿ ಎಲ್ಲರೂ. ದೈವಕ್ಕೆ ಕೊಟ್ಟಿರೋ ಮಾತನ್ನು ತಪ್ಪಿದ್ರೆ ಏನಾಗುತ್ತೆ ಅನ್ನೋದನ್ನು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಮಂಗಳೂರಿನ ಸಂಸ್ಕೃತಿನ ನಾವು ತಿಳ್ಕೊಂಡ್ವಿ. ಎಲ್ಲರಿಗೂ ಒಂದೇ ಆಸೆ ಇರುತ್ತೆ, ಕಾಂತಾರ ಮೂವಿ ನೋಡಿದವ್ರಿಗೆಲ್ಲರಿಗೂ ಒಂದು ಸತಿ ಅದ್ರ ಜೀವನದಲ್ಲಿ ಕೋಲ ನೋಡಬೇಕು ಅನ್ನೋದು ಆಸೆ ಇರುತ್ತೆ. ಅದರಲ್ಲಿ ನಾನು ಕೂಡ ಒಬ್ಬ. ಇವತ್ತು ಆ ಸೌಭಾಗ್ಯ ನಮಗೆ ಸಿಕ್ಕಿದೆ ಗುರು. ಬೆಳಗಿನ ಜಾವ 3:30 ನೀವೇನಾದರೂ ಎದ್ಬಿಟ್ಟು ಈ ಕಡೆ ಏನಾದರೂ ಎಸ್ಪೆಷಲಿ ಈ ಕಡೆ ವಾಕಿಂಗ್ ಮಾಡಿದರೆ ಮಲೆನಾಡು ಸೈಡು ನೋಡಿ, ಈ ಥರ ಹೊಗೆ ಬರುತ್ತೆ. ಮತ್ತು ಅಲ್ಲಿ ನಡೀತಿರದೆ ಕೋಲ ನೋಡಿ, ಅದೇ ದೈವದ ಮನೆಗಳು, ಮತ್ತು ಅಲ್ಲೇ ಕೋಲ ನಡೀತಿದೆ ಇವಾಗ. ಬನ್ನಿ ಆ ಕೋಲ ನೋಡೋಣ ಹೇಗಿರುತ್ತೆ ಅಂತ. ಬೆಳಗಿನ ಜಾವ 3:36 ಕೋಲ ನೋಡ್ತಿರುವ ಪುಣ್ಯವಂತರು ನಾವೇ ನೋಡಿ, ಅಲ್ಲೇ ನಡೀತಿದೆ ನೋಡಿ.
ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಪವಾಡ ನಡೀತು ಅಂತ ಹೇಳಿದ್ನಲ್ಲ, ಆ ತರ ಒಂದು ಫೀಲು ಈ ಹಿಂದೆ ನನಗೆ ಯಾವತ್ತು ನಡೆದೇ ಇರಲಿಲ್ಲ. ಯಾಕಂದ್ರೆ ನಾವಿವಾಗ ಕೋಲ ನೋಡ್ತಿದೀವಲ್ಲ, ಆ ಹಿಂದಿನ ರಾತ್ರಿ ಪೂರ್ತಿನೂ ಟ್ರಾವೆಲ್ ಮಾಡ್ಕೊ ಬಂದಿದ್ದೆ, ಬೆಂಗಳೂರಿಂದ ಶಿವಮೊಗ್ಗವರೆಗೂ ಟ್ರಾವೆಲ್ ಮಾಡ್ಕೊ ಬಂದಿದ್ದೆ. ಅದು ಜನರಲ್ ಅಲ್ಲಿ ಬಂದಿದ್ದು, ಕಾಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಅವರು ಅರ್ಜೆಂಟ್ ಅಲ್ಲಿ ಹೇಳಿದ್ರು, ಇನ್ವಿಟೇಷನ್ ಕಳಿಸಿದ್ರು ಕೋಲ ನಡೀತಿದೆ ಅಂತ ಹೇಳ್ಬಿಟ್ಟು 3 ದಿನದಿಂದೆ ಕಳಿಸಿದ್ರು. ಮತ್ತೆ ನಾನು ಫುಲ್ ಖುಷಿ ಆಗ್ಬಿಟ್ಟು ಅದು ಪಂಜುರ್ಲಿ ಕೋಲ ಇದೆ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿದೆ ಟ್ರೈನ್ನ, ಆದರೆ ನಂಗೆ ಸಿಗ್ಲಿಲ್ಲ. ಜನರಲ್ ಅಲ್ಲೇ ಬಂದ್ಬಿಟ್ಟೆ ನಾನು, ಅದಕ್ಕೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಮತ್ತೆ ಆ ಬೆಳಗ್ಗೆ ಬಂದು ಅವ್ರ ಮನೆಗೆ ಸೇರ್ಕೊಂಡ್ವಿ, 1 ಅವರ್ ಅವ್ರ ಮನೇಲಿ ರೆಸ್ಟ್ ತಗೊಂಡ್ವಿ, ಕುತ್ಕೊಂಡು ಮಾತಾಡ್ಕೊಂಡು ಮನೆ ವಾತಾವರಣ ಎಲ್ಲ ನೋಡಿದ್ವಿ. ನೋಡಾದ್ಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿದ್ದೆ ಫಸ್ಟು ರಾಷ್ಟ್ರಕವಿಗಳ ಮನೆ, ಮತ್ತೆ ಒಂದು ಅದ್ಭುತವಾಗಿರೋ ದೇವಸ್ಥಾನನ ತೋರಿಸಿದ್ದೀನಿ. ಆ ಎಲ್ಲ ವಿಡಿಯೋ ಮಾಡೋಷ್ಟೊತ್ತಿಗೆ 4 ಗಂಟೆ 5 ಗಂಟೆ ಆಗೋಗಿತ್ತು ಸಾಯಂಕಾಲ. ಮತ್ತೆ ಇನ್ನೆರಡು 2 ಅವರ್ ಅಷ್ಟೇ ನಾವು ರೆಸ್ಟ್ ಮಾಡಿದ್ದು, ಅಂದರೆ ಈ 5 ಗಂಟೆಯಿಂದ 8:30 ಗಂಟೆ ನಾವು ರೆಸ್ಟ್ ಮಾಡಿದ್ವಿ. ಆ ರೆಸ್ಟ್ ಮಾಡಾದ್ಮೇಲೆ 8:30 ಮೇಲೆ ನಾವು ಕೋಲನ ನೋಡೋಕೆ ಹೋಗ್ತೀವಿ. ಆ ರಾತ್ರಿ ಇಡೀ ಕೋಲ ನಡೆಯುತ್ತೆ. ಆ ಕೋಲ ನೋಡಬೇಕು ಅಂತಲೇ ನಾನು ಬಂದಿದ್ದೆ. ಆದರೆ ನಾನು ಸಾಕಪ್ಪ, ಇನ್ನು ನಾನು ಕೋಲನೇ ನೋಡೋದು ಬೇಡ, ನಿದ್ದೆ ಬರ್ತಿದೆ, ನಿದ್ದೆ ಮಾಡಿಬಿಡ ಅಂತ ಅಂದ್ಕೊಂಡಿರೋನು. ತೂಗಿಸೋದು ಅಂತಾರಲ್ಲ, ಆ ತೂಗಿಸೋದು ಪೂರ್ತಿನೂ ಹೋಗಿ ಫ್ರೆಶ್ ಮೈಂಡ್ ಆಗೋಯ್ತು. ನಾನು ಏನಾಯಿತು ಅಂತಲೇ ಗೊತ್ತಿಲ್ಲ, ಸ್ವಲ್ಪ ದೂರ ಅಷ್ಟೇ ಹೋಗಿದ್ದು. ಹೋಗಾದ್ಮೇಲೆ ಮತ್ತೆ ವಾಪಸ್ ಹಿಂದೆ ಬಂದು, ಬ್ರೋ ನಾವು ಕೋಲ ನೋಡ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಮೈಂಡಲ್ಲಿ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.